ಎಸ್ ಮಂಜು ಅವರೇ, ಮಂಜು ಆಗಿ ಎಲ್ಲರಿಗೂ ಗೊತ್ತಿತ್ತು ಈ ಭೀಮಾ ಸಿನಿಮಾದಿಂದ ಡ್ರ್ಯಾಗನ್ ಮಂಜು ಆಗಿ ಹೊಸ ಹೆಸರು ಸೇರ್ಪಡೆ ಆಗ್ತಿದೆ. ಈಗ ಆಲ್ರೆಡಿ ಒಂದು ಮೇಕಿಂಗ್ ಟೀಸರ್ ಬಿಟ್ಟಿದ್ರು, ಮುಹೂರ್ತದಲ್ಲೂ ನೀವು ಎಲ್ಲರಿಗೂ ನೋಟಾದ್ರಿ. ಸೊ 50% ಶೂಟಿಂಗ್ ಆಗಿದೆ, ಇದೆಲ್ಲ ಏನನ್ಸುತ್ತೆ ನಿಮಗೆ? ಹೊಸದಾಗಿದೆ, ಒಂದು ಹೊಸ ಲೋಕದಲ್ಲಿ ಇರೋಂಗಿದೆ. ಸೆಲೆಬ್ರಿಟಿ ಲೈಫು ಇವಾಗ ಆಲ್ರೆಡಿ ಅನುಭವಿಸ್ತಾ ಇದ್ದೀನಿ, ಎಲ್ಲ ಕಡೆಯೂ ಫೋಟೋಸು ಮತ್ತು ಎಲ್ಲ ರೆಕಗ್ನೈಸ್ ಮಾಡ್ತಾವ್ರೆ. ನಾನು ಮುಂಚೆ ಬಾಡಿ ಬಿಲ್ಡಿಂಗ್ ಮಾಡಿದ್ಗಿಂತನೂ ಇವಾಗ ಬಾಡಿ ಬಿಲ್ಡ್ರನ್ನೇ ಗೊತ್ತಾಗುತ್ತೆ, ನೋಡ್ತಾರೆ, ಬರ್ತಾರೆ. ಹತ್ರ ಬಂದು ಮಾತಾಡೋಕೆ ಯಾರು ಸ್ವಲ್ಪ ಭಯ ಅನಿಸುತ್ತೆ, ಸ್ವಲ್ಪ ಏನೋ ಅಂದ್ಕೊತಾರೆ. ಈ ಮೂವಿ ಇಲ್ಲದಾಗಿಂದ ತುಂಬ ಹತ್ರ ಬಂದು ಮಾತಾಡೋದು ತುಂಬ ಖುಷಿ ಆಗ್ತಾಯಿದೆ ಇದರಿಂದ ನನಗೆ. ಆದ್ದರಿಂದ ಮಾತ್ರ ನಾನು ದುನಿಯಾ ವಿಜಯ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ದುನಿಯಾ ವಿಜಯ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ, ಜೊತೆಗೆ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ? ಒಂದು ತಾಯಿ ಮಗು ಥರ ಸರ್, ಖಂಡಿತ ಹೇಳ್ಬೇಕಂದ್ರೆ ಹೆಂಗೆ ನೋಡ್ಕೋಬೇಕು ಆ ಥರ ತುಂಬ ತಾಯಿ ಥರ ನೋಡ್ಕೊತವ್ರೆ. ಏನೇ ತಪ್ಪು ಮಾಡಿದ್ರು ಅವ್ರು ಬಂದು ತಿಂತಾರೆ, ಮತ್ತು ನನ್ನ ಫುಲ್ ಅನ್ ಫುಲ್ಲು ಟ್ರೈನ್ ಮಾಡಿ ನಾನು ಇವಾಗ ಹೆಂಗೆ ಪ್ರಿಪೇರ್ ಆಗ್ತೀನೋ ಬಾಡಿ ಬಿಲ್ಡಿಂಗ್, ಅದಕ್ಕಿಂತನೂ ತುಂಬ ಒಂದು ನನ್ನ ಮೇಲೆ ತುಂಬ ಕೇರ್ ಮಾಡಿ ಹೊಸಬಾ ಎಲ್ಲರಿಗೂ, ನಮ್ಮ ಕ್ಯಾಮ್ರಾಮ್ಯಾನ್ ಆಗಲಿ ಮತ್ತು ಎಲ್ಲರೂ ತುಂಬ ಕ್ಲೋಸ್ ಆಗಿದ್ದಾರೆ. ತುಂಬ ನನಗೆ ಗೊತ್ತಿಲ್ವಲ್ಲ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನನಗೆ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಕಲಿಸ್ತಾ ಇದ್ದಾರೆ, ಕಲ್ತ್ಕೊತಾ ಇದ್ದೀನಿ, ಇನ್ನೂ ಕಲಿತಾ ಇರ್ತೀನಿ, ಕಲಿಯೋ ಜಾಗ ಕಲಿತಾ ಇರ್ತೀನಿ ಸರ್. ಡ್ರ್ಯಾಗನ್ ಮಂಜು ಥರ ಮತ್ತೊಂದು ಪಾತ್ರ ರಿಜಿಸ್ಟರ್ ಆಗಿದೆ, ಇನ್ಸ್ಪೆಕ್ಟರ್ ಗಿರಿಜಾ ಪಾತ್ರ, ಪ್ರಿಯಾ ಅವರು. ಸೊ ಅವರು ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡೋದು? ಕಾಂಬಿನೇಷನ್ ಬಗ್ಗೆ, ಈ ಪೊಲೀಸ್ ಇಲಾಖೆದವರು ಎಷ್ಟು ಪವರ್ಫುಲ್, ಅವನು ಆಪೋಸಿಟ್ ಎಂಥ ದೊಡ್ಡ ವ್ಯಕ್ತಿ ಆದರು, ಎಂಥ ದೊಡ್ಡ ಪೊಸಿಷನ್ ಇದ್ದರು, ಯಾರೇ ಆಗಿದ್ದರು ಆ ಪೊಲೀಸ್ಗಿರೋ ಪವರ್ ಏನಂತ ಒಂದು ಮಹಿಳೆ ಮೂಲಕ ತೋರಿಸೋದು ತುಂಬಾ ಖುಷಿ ಆಗ್ತದೆ. ಫಿಲಮಲ್ಲಿ ನೋಡಿದ್ರೆ ಎಲ್ಲರೂ ಶೀಟಿ ಹೊಡಿತಾರೆ, ಬೇರೆ ಲೆವೆಲಲ್ಲಿದೆ. ಮೇಡಮ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಕದರ್ ಆಗಿದೆ ಸರ್ ಹೇಳಕ್ಕೆ ಹೋದರೆ, ಅವರು ಪೋಷನ್ ಸೂಪರಾಗಿ ಮಾಡವ್ರೆ. ನಮಗೆ ಒಂಥರ ಭಯಂಕರ ಜೋಶ್ ಅನಿಸುತ್ತೆ, ನಮಗೇನೆ ನಾವು ಅಂದ ಆ್ಯಕ್ಟಿಂಗ್ ಮೀರಿ ಬೇರೆ ಕಡೆ ಹೋಗೋ ಥರ ಇರುತ್ತೆ, ತುಂಬ ಚೆನ್ನಾಗಿದೆ ಸರ್ ಅದನ್ನು ಅವ್ರದ್ದು. ದುನಿಯಾ ವಿಜಯ್ ಅವರು ಈಗ ನಿಮಗೆ ಜಸ್ಟ್ ಡೈರೆಕ್ಟರ್ ಅಷ್ಟೇ ಅಲ್ಲ, ಕೋಸ್ಟಾರ್ ಅಷ್ಟೇ ಅಲ್ಲ, ನಿಮ್ಮ ಮೆಂಟರ್ ಕೂಡ ಹೌದು. ಸೊ ಪಕ್ಕದ ಟಾಲಿವುಡ್ಗೆ ಹೋಗಿ ಬಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ, ಸೊ ಅವ್ರ ಸಕ್ಸಸ್ ನೋಡಿದ್ರೆ ಏನನ್ಸುತ್ತೆ? ಸಕ್ಸಸ್ಸು ಸರ್ ಖಂಡಿತ, ಈ ಸಕ್ಸಸ್ ಬಂದುಬಿಟ್ಟು ಮುಂದೆ ನನಗೂ ದೊಡ್ಡ ಹೆಸರು ತೊಗೊಂಬಂದು ಕೊಡುತ್ತೆ ಅಂತ ಕೊಟ್ಟಿದ್ದೆ ಆಲ್ರೆಡಿ, ಇನ್ನೂ ಕೊಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ನಂಬಿಕೆ ವಿಶ್ವಾಸ ಇದೆ. ದುನಿಯಾ ವಿಜಯ್ಗೆ ಅದು ಯಾವ ಥರ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಗೊತ್ತಿಲ್ಲ. ಗುರುಗೆ ಕಲಿಸ್ಕೊಟ್ಟಿದ್ದ ಗುರುಗೆ ತಕ್ಕ ಶಿಷ್ಯನಾಗಿ ಅವ್ರು ಏನು ಕೊಟ್ಟಿದ್ದಾರೆ ಆ ಪಾತ್ರವನ್ನು ನಿರ್ವಹಿಸಿ ಮತ್ತು ಮುಂದೆ ಬರೋ ಯಾವುದೇ ಮೂವಿ ಆಗಲಿ ಒಳ್ಳೆ ಅವ್ರ ಹೆಸರನ್ನ ಕಾಪಾಡೋ ಥರ ಆ್ಯಕ್ಟ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಹೆಸರು ಕೊಟ್ಟರೆ ಸಾಕು, ಅದೇ ನಾನು ದೊಡ್ಡ ಗಿಫ್ಟ್ ಅವ್ರಿಗೆ. ಸೂಪರ್. ಅವ್ರ ಬರ್ಡೇಗೆ ಏನಂತೂ ವಿಶ್ ಮಾಡೋಕ್ಕೆ ಬಯಸ್ತೀರಾ? ಬರ್ಡೇಗೆ ಸರ್ ಯಾವಾಗಲೂ ನಾನು ಯಾವಾಗಲೂ ಹಿಂಗೆ ಜೊತೆಗಿರ್ಬೇಕು ಸಾಕಷ್ಟೇ ಸರ್, ಬೇರೆಯಿಲ್ಲ. ಯಾಕಂದರೆ ಎಲ್ಲರನ್ನೂ ತಮ್ಮಂತಾರ ನೋಡ್ತಾರೆ, ಎಲ್ಲರೂ ಯಾರಿಗೂ ಬಂದು ಭೇದ ಭಾವ ತೋರಿಸ್ತಾಯಿಲ್ಲ, ಇವನು ಹಂಗೆ ಜೊತೆಗಿದ್ದಾನೆ ಆ ಥರ ಇಲ್ಲ, ಎಲ್ಲರೂ ತಪ್ಕೊತಾರೆ, ಎಲ್ಲರಿಗೂ ಮುದ್ದು ಮಾಡ್ತಾರೆ. ಈ ದೇವರು ಇದೇ ಥರ ಅವ್ರನ್ನ ಹಂಗೆ ಇಟ್ಕೊಳ್ಬೇಕಂತ ತುಂಬ ಆಸೆ ಪಡ್ತಾಯಿದ್ದೀನಿ ನಾನು. ತುಂಬ ಒಂದು ವಿಚಿತ್ರವಾದ ಲೋಕ ಇದು, ಇಂಥ ಒಂದು ಒಳ್ಳೆ ಇದು ನಾನು ಪಡೆದಿರೋದು ತುಂಬ ಎಮೋಷ್ನಲಿ ಫೀಲ್ ಆಗ್ತಾಯಿದ್ದೀನಿ ನಾನು. ಯಾಕಂದರೆ ನಾನು ಎಲ್ಲ ನೋಡ್ಕೊಂಬಂದಿದ್ದೀನಿ, ಈ ವಯಸ್ಸಿಗೆ ಯಾವ್ಯಾವ ಥರ ಇರುತ್ತೆ ಎಲ್ಲ ನೋಡ್ಕೊಂಬಂದಿದ್ದೀನಿ. ಒಂದು ಹೊಸ ಮನುಷ್ಯ ಅನ್ಕೊತೀನಿ ನಾನು, ನನ್ನ ಎತ್ತಿ ಬೆಳೆಸಿದ ಮನುಷ್ಯ ಅದೇ ನಮ್ಮ ದುನಿಯಾ ವಿಜಯ್ ಅವರು. ತುಂಬಾ ಅದು ಹೇಳೋಕ್ಕಾಗ್ತದೆ, ತುಂಬ ಎಮೋಷನ್ ಆಗ್ತಿದೆ ನಾನು ಸಿನಿಮಾ. ಆ ಮಾತು ಬರ್ತಾಯಿಲ್ಲ ನನಗೆ, ಯಾವ ಥರ ನಾನು ಎಕ್ಸ್ಪ್ರೆಸ್ ಮಾಡೋದು. ನನ್ನ ಇಷ್ಟು ಸೋತಿ ನನ್ನ ಕೈ ಹಿಡಿಯತ್ತೋಗಿ ಯಾರೂ ಇಲ್ಲ, ನನ್ನ ಕೈ ಹಿಡ್ದಿಲ್ಲ ಅಂದ್ರೆ ಅವರೇ ಎತ್ಕೊಂಡು ಇಕ್ಕೊಂಡಿದ್ದಾರೆ, ಆ ಥರ ನನಗೆ ಫೀಲ್ ಆಗ್ತಾಯಿದ್ದೀನಿ ನಾನು. ಒಳ್ಳೆಯದಾಗಲಿ ಮಂಜು ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.